ಚಿಕ್ಕಬಳ್ಳಾಪುರ ಜಿಲ್ಲೆ ಕುಪ್ಪಹಳ್ಳಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 150 ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಶಾಲೆಗೆ ಹಲವಾರು ಶೈಕ್ಷಣಿಕ ಚಟುವಟಿಕ ಪ್ರಗತಿ ಪ್ರಶಸ್ತಿಗಳು ಸಂದಿವೆ. ಆದರೆ ಕಳೆದ 4-5 ವರ್ಷಗಳಿಂದ ಶಾಲೆಗೆ ನೀರು ಸರಬರಾಜು ಇಲ್ಲದೆ ಸೊರಗುತ್ತಿತ್ತು. ಮಧ್ಯಾಹ್ನದ ಬಿಸಿಯೂಟ ಮಾಡೋಕೆ ಮಕ್ಕಳು ತಿಂದುಂಡ ತಟ್ಟೆ ಲೋಟ ತೊಳೆಯೋಕೆ ನೀರಿಲ್ಲ. ಶಾಲಾ ಆವರಣ ವಿಶಾಲವಾಗಿದೆ. ಒಂದಷ್ಟು ಗಿಡ ಮರ ಕೈತೋಟ ಬೆಳೆಸುವ ಹಂಬಲವಿದ್ರೂ ನೀರಿನ ಸಮಸ್ಯೆ ಕಾಡುತ್ತಿತ್ತು. ಈ ಸಮಸ್ಯೆಯನ್ನು 5 ವರ್ಷಗಳಿಂದ ಕಣ್ಣಾರೆ ಕಂಡಿದ್ದ ಎಸ್ಡಿಎಂಸಿ ಅಧ್ಯಕ್ಷ ಕೆಟಿ ಶ್ರೀನಿವಾಸ್ ಒಬ್ಬ ಸಾಮಾನ್ಯ ರೈತನಾಗಿದ್ದು, ನಮ್ಮೂರು ಶಾಲೆಗಿಂತ ನನಗ್ಯಾವುದೂ ದೊಡ್ಡದಲ್ಲ, ಶಾಲೆಗೆ ನೀರು ಕೊಡಲೇಬೇಕೆಂದು ಮನಸ್ಸು ಮಾಡಿ ಶಾಲೆಗೆ ಸೇರಿದ ಜಮೀನಿನಲ್ಲಿ ತಾನೇ ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಹಾಕಿಸಿಕೊಟ್ಟಿದ್ದಾರೆ. 2000 ಹೆಚ್ಚು ಗ್ಯಾಲನ್ ನೀರು ಸಿಕ್ಕಿದೆ. ನೀರು ನೋಡಿದ ಎಸ್ಡಿಎಂಸಿ ಸಮಿತಿ ಸದಸ್ಯರು, ಶಾಲೆ ಸಿಬ್ಬಂದಿ ಜೊತೆಗೆ ಮಕ್ಕಳು ಖುಷಿಯಾಗಿ ಬಿಟ್ಟಿದ್ದಾರೆ. ನಾನೊಬ್ಬ ರೈತ, ನಾನು ಎಸ್ಡಿಎಂಸಿ ಅಧ್ಯಕ್ಷನಾಗಿ 5 ವರ್ಷ ಆಗಿತ್ತು. 5 ವರ್ಷದಿಂದ ನಾನು ನಮಗೆ ಹೆಡ್ ಮಾಸ್ಟರ್ ಅವಾಗಲೂ ಸರ್ ನೀರಿಲ್ಲ ನೀರಿಲ್ಲ ಸರ್ ಹೋಗಲಿ ಬಿಡಿ ಸರ್ ನಾನು ಒಂದು ಬೋರ್ವೆಲ್ ಹಾಕ್ಸ್ಕೊಟ್ಬಿಡ್ತೀನಿ ಅಂತ ಮಾತಾಡ್ತಿದ್ದೆ. ಬೋರ್ವೆಲ್ ಹಾಕ್ಸೋದಕ್ಕೆ ಕಾರಣ ಏನು ಅಂದರೆ ನನಗೆ ಮಕ್ಕಳಿಲ್ಲ, ನನ್ನ ಮಕ್ಕಳಿಲ್ಲದಕ್ಕೆ ಈ ಮಕ್ಕಳೇ ನನ್ನ ಮಕ್ಕಳು ಅಂತ ನನ್ನ ಉದ್ದೇಶ. ನಾನು 2 ಮಕ್ಕಳನ್ನ ಹೆಣ್ಮಕ್ಳನ್ನ ಜೊತೆ ತಗೊಂಡು ಸಾಕಿದೆ, ಅವರಿಗೆಲ್ಲ ಮದುವೆ ಮಾಡಿದೆ. ಇವಾಗ ಮೊಮ್ಮಗಳು ಇಲ್ಲೇ ಹೋಗ್ತಾರೆ, ಆ ಮೊಮ್ಮಗಳಿಂದ ನನ್ನ ಇಲ್ಲಿ ಅಧ್ಯಕ್ಷನಾಗಿ ಚಾನ್ಸ್ ಇಲ್ಲಾಂದರೆ ಅದು ಇಲ್ಲ. ಅಧ್ಯಕ್ಷನಾಗಿ ಬಂದ ಮೇಲೆ ನನಗೆ ಬೋರ್ವೆಲ್ ಹಾಕ್ಸ್ಬಿಟ್ಟು ನೀರು ಕೊಡಬೇಕು ಅಂತ ಒಂದು ಆಸೆ ಹುಟ್ಟು, ಅದಕ್ಕೆ ಬೋರ್ವೆಲ್ ಹಾಕ್ಸ್ಬಿಟ್ಟು ಸರ್. ಇದ್ರೆ 1 ಲಕ್ಷ ಆಗುತ್ತೆ, ಅದನ್ನು ಸ್ವಲ್ಪ ಖರ್ಚೆಲ್ಲ ಮಾಡ್ತೀವಿ. ಇನ್ನು 1-8 ತರಗತಿವರೆಗೂ ನಡೆಯುತ್ತಿರುವ ಕುಪ್ಪಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಬ್ಬಂದಿ, ನಾವೇಕೆ ಯಾಕೆ ಎಲ್ಕೆಜಿ ಯುಕೆಜಿ ರನ್ ಮಾಡಬಾರದು ಅಂತ ಮನಸ್ಸು ಮಾಡಿ ಒಂದಷ್ಟು ದಾನಿಗಳ ಸಹಾಯ ಪಡೆದು ಕಳೆದ 6 ವರ್ಷಗಳಿಂದ ಎಲ್ಕೆಜಿ ಯುಕೆಜಿ ಉಚಿತವಾಗಿ ನಡೆಸಿಕೊಂಡು ಬಂದಿದ್ದು, ಈಗ ಸರ್ಕಾರವೇ ಆ ತಾತ್ಕಾಲಿಕ ಎಲ್ಕೆಜಿ ಯುಕೆಜಿಯನ್ನ ಶಾಶ್ವತವಾಗಿ ನಡೆಸುವಂತೆ ಅನುಮತಿ ಕೊಟ್ಟಿರೋದು ಖುಷಿಯಾಗಿದೆ. ಕಳೆದ 4-5 ವರ್ಷಗಳಿಂದ ನೀರಿಲ್ಲದೆ ಪಟ್ಟ ಶ್ರಮ, ನಿನ್ನೆಯಿಂದ ಕೊರೆದ ಕೊಳವೆ ಬಾವಿಯಲ್ಲಿ ಬಂದ ನೀರು ನೋಡಿ ಖುಷಿಯಾಗಿದೆ. ಈ ಬೋರ್ ನೀರು ಶಾಲೆಗೆ ಹರಿಸಲು ಪಂಚಾಯಿತಿಯಿಂದ ಅನುಮತಿ ನೀಡಿದ್ದು, ಪಂಪ್ ಮೋಟಾರ್ ಹಾಕಿಸಿಕೊಡುವ ಭರವಸೆ ನೀಡಿದ್ದಾರೆ. ಬಿಲ್ ಕಲೆಕ್ಟರ್ ಸಹ ನಮ್ಮ ಶಾಲೆಯಲ್ಲೇ ಓದಿದ ಹಳೆ ವಿದ್ಯಾರ್ಥಿ, ಆದಷ್ಟು ಬೇಗ ನೀರು ಶಾಲೆಗೆ ಹರಿಸಲು ಉತ್ಸುಕರಾಗಿದ್ದಾರೆ. ಒಟ್ಟಾರೆ ಎಸ್ಡಿಎಂಸಿ ಸಮಿತಿ ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಸದಸ್ಯರು, ಗ್ರಾಮದ ಹಿರಿಯ ಚನ್ನಬೈರೇಗೌಡರ ಸಹಕಾರದಿಂದ ಶಾಲೆಗೆ ಸ್ವಂತ ಬೋರು ನೀರು ಸಿಕ್ಕಿದಂತಾಗಿದೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆಂದು ಶಾಲಾ ಮುಖ್ಯೋಪಾಧ್ಯಾಯ ವೆಂಕಟರಮಣಪ್ಪ ಮತ್ತು ಸಿಬ್ಬಂದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. 2016-17 ಈ ಎಸ್ಡಿಎಂಸಿ ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಎಲ್ಕೆಜಿ ಯುಕೆಜಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಿದ್ರಿಂದ ನಮಗೆ 1ನೇ ತರಗತಿಗೆ ಕನಿಷ್ಠ ಒಂದು 10 ಮಕ್ಕಳು ನಮಗೆ ಲಭ್ಯತೆ ಆಗ್ತದೆ. ನಮ್ಮ ಒಂದು ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿಯನ್ನು ಸಹ ಉತ್ತಮಪಡಿಸ್ಕೊಳ್ಳಿಕ್ಕೆ ಅದೊಂದು ಮಾರ್ಗೋಪಾಯ. ಇದಕ್ಕೆ ಪಂಚಾಯತಿಯಿಂದ ಹಿಡಿದು ನಮ್ಮ ಎಸ್ಡಿಎಂಸಿ ಅವರಿಂದ ಹಿಡಿದು ಊರಿನ ಗ್ರಾಮಸ್ಥರಿಂದ ಹಿಡಿದು ಸಂಪೂರ್ಣ ಸಹಕಾರ ಕೊಟ್ಟರು. ನಾನು ಈ ಶಾಲೆಗೆ ಬಂದು 4 ವರ್ಷ ಕಂಪ್ಲೀಟ್ ಆಗಿ 5 ವರ್ಷ ನಡೀತಾರೆ. ನಾನು ಬಂದಾಗಿಂದ ನಮ್ಮ ಕೆಟಿ ಶ್ರೀನಿವಾಸ ಅಧ್ಯಕ್ಷರಾಗಿದ್ದರು. ಆಗಿಂದನೂ ಸಹ ಈ ಶಾಲೆಗೆ ಮತ್ತು ಊರಿಗೂ ಸಹ ಅಷ್ಟೇ ನೀರಿನ ಸಮಸ್ಯೆ ಇತ್ತು. ಕ್ಯಾಮ್ರಾಮ್ಯಾನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಇ ನ್ಯೂಸ್ TV, ಚಿಕ್ಕಬಳ್ಳಾಪುರ.